ಜೀವಿಯಾ ಜೀವನದಲ್ಲಿ ಮೂಲ ಅಂದ್ರೆ ಅಂಡ ಅಂಡ ಅಂದ್ರೆ ಮೊಟ್ಟೆ ಆ ಮೊಟ್ಟೆ ಅಥವಾ ಸಸ್ಯಗಳಲ್ಲಿ ಬೀಜ ಆ ಬೀಜವೇ ಬೀಜಾಕ್ಷರವಾಯಿತು ಆ ಬೀಜಾಕ್ಷರವನ್ನ ಮೊಟ್ಟ ಮೊದಲ ಬೀಜಾಕ್ಷರ ಆಕಾಶದಿಂದ ಬಂದದ್ದು ಓಂಕಾರವಾಯಿತು ಅಲ್ವಾ ಆ ಮೊಟ್ಟ ಮೊದಲ ಅತಿ ಶ್ರೇಷ್ಠ ಮೂಲ ಬೀಜಾಕ್ಷರ ಓಂಕಾರ ಒಡಿತು ಅದೇ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಇದ್ದಂಗೆ ಮೂರು ಭಾಗಗಳಾಗಿ ಒಡಿತು ಅದೇ ಆ ಅಕಾರ ಉಕಾರ ಮಕಾರ ಅಕಾರ ಪೂರ್ಣ ಭೂರ್ ಅನ್ನಿಸ್ತು ಅಂದ್ರೆ ನಮ್ಮ ಸುತ್ತಲೂ ಭೂಮಿಯ ಭೂಮಿ ಮೇಲ್ಪದರಗಳು ಉಕಾರ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಆಯಿತು ಭುವ ಸೂರ್ಯ ಮತ್ತು ಬ್ರಹ್ಮಾಂಡ ಸೂರ್ಯನಿಂದ ಆಚಿನ ಎಲ್ಲ ಬ್ರಹ್ಮಾಂಡ ಸುವ ಆಯಿತು ಓಂ ಭೂ ಭುವ ಸುವ ಆಯ್ತಲ್ಲ ಅದಾದ ನಂತರ ಮೂರು ಸಾಲುಗಳು ಹುಟ್ಟಿದ್ವು ಅಕಾರದಿಂದ ಒಂದು ಸಾಲು ಉಕಾರದಿಂದ ಒಂದು ಸಾಲು ಮಕಾರದಿಂದ ಒಂದು ಸಾಲು ಹುಟ್ಟಿತು ತತ್ ಸವಿತುರ್ವರೇಣ್ಯಂ ಅನ್ನೋದು ಅಕಾರದಿಂದ ಉತ್ಪತ್ತಿಯಾಯಿತು ಉಕಾರದಿಂದ ಭರ್ಗೋ ದೇವಸ್ಯ ಧೀಮಹಿ ಆಯಿತು ಮಕಾರದಿಂದ ದಿಯೋ ಯೋನ ಪ್ರಚೋದಯಾತ್ ಹಂಗೆ ಕವಲುಗಳು ಹೊಡೆದು ಗಾಯತ್ರಿ ಮಂತ್ರ ಬಂತು ಆ ಅಕಾರದಿಂದ ಆರಂಭವಾದದ್ದೇ ಆ ಮೊದಲ ಸಾಲಿನಿಂದ ಋಗ್ವೇದವಾಯಿತು ಋಗ್ವೇದ ಆರಂಭ ಆಗೋದೇ ಅಕಾರದಿಂದ ಋಗ್ವೇದ ಅಂತ್ಯ ಆಗೋದು ಇಕಾರದಿಂದ ಯಜುರ್ವೇದ ಆರಂಭ ಆಗೋದು ಇಕಾರದಿಂದ ಯಜುರ್ವೇದ ಅಂತ್ಯ ಆಗೋದು ಉಕಾರದಿಂದ ಮತ್ತೆ ಸಾಮವೇದ ಅಂದ್ರೆ ಮಾ ಅಂತ ಮಾ ಅಂದ್ರೆ ಮ್ಯೂಸಿಕ್ ಮಾ ಅಂದ್ರೆ ಮೆಲೋಡಿ ಮಾ ಅಂದ್ರೆ ಮಾಧುರ್ಯ ಅಂದ್ರೆ ಒಂದು ಗಾನ ಮಾಧುರ್ಯ ಅದು ಗಾಯನ ವೇದ ಆಯಿತು ಸಾಮವೇದ ಹೀಗೆ ಮೂರು ವೇದಗಳು ಗಾಯತ್ರಿ ಮಂತ್ರದ ಮೂರು ಸಾಲಗಳಿಂದ ಉತ್ಪತ್ತಿ ಆಯಿತು ಬಟ್ ಇವತ್ತು ಇಷ್ಟು ಜೀವನ ಎಲ್ಲ ಹೇಳಿದ್ರು ಸಾಲಲ್ಲ ಅಂತ ಗಾಯತ್ರಿ ಮಂತ್ರದಲ್ಲಿ ಒಂದು ನೀವು ಫಾರ್ ಎಕ್ಸಾಂಪಲ್ ನಮ್ಮ ಎವಲ್ಯೂಷನ್ ಹೇಳ್ಬೋದು ಫಾರ್ ಎಕ್ಸಾಂಪಲ್ ತತ್ ಅಂದ್ರೆ ಸಂಸ್ಕೃತದಲ್ಲಿ ಅದು ಅದು ಅಂದ್ರೆ ಏನು ತತ್ ಅಂದ್ರೆ ಮೀನು ಇದು ಅದಾಯಿತು ಅಂತ ಅನ್ಲಿಮಿಟೆಡ್ ಶೇಪ್ ಬಂತು ಮೀನು ಮತ್ಸ್ಯಾವತಾರ ಅಂದ್ರೆ ಫಸ್ಟ್ ಹುಟ್ಟಿದ ಜೀವಿ ಅಂತ ಸವಿತುರ್ ಅಂದ್ರೆ ಈ ಸಮುದ್ರ ಮಂಥನದಲ್ಲಿ ಸಿಹಿ ಅಮೃತ ಹುಟ್ಟಿದ ಹಾಗೆ ಅಮೃತ ಕೊಡುವುದು ಅಂತ ಅಂದ್ರೆ ಕೂರ್ಮಾವತಾರ ಆ ಕೂರ್ಮಾವತಾರ ಅಂದ್ರೆ ಕಾಲುಗಳು ಮೂಗು ಬಾಯಿ ಉತ್ಪತ್ತಿ ಆಯ್ತು ಅದಕ್ಕೆ ಅಂದ್ರೆ ಎವಲ್ಯೂಷನ್ ಶುರುವಾಯ್ತು ನೋಡಿ ವರಹ ತತ್ ಸವಿತುರ್ ವರೇಣ್ಯಂ ಅಂದ್ರೆ ಮತ್ಸ್ಯ ಕೂರ್ಮ ವರಹ ನೋಡಿ ಎಷ್ಟು ಚೆನ್ನಾಗಿ ಅಂದ್ರೆ ಅಂದಿಯ ತರ ಮೂತಿ ಒಳ್ಳೆ ಸ್ಪೈನಲ್ ಕಾರ್ಡ್ ಎಲ್ಲ ಬಂತು ಬರ್ಗೋ ಅಂದ್ರೆ ನೋಡು ಮತ್ಸ್ಯ ಕೂರ್ಮ ವರಹ ನರಸಿಂಹ ಭರ್ಗೋ ಅಂದ್ರೆ ತೇಜಸ್ಸಿನಿಂದ ಸ್ತಂಭ ಹೊಡೆದು ಬಂದ ನರಸಿಂಹ ನರಸಿಂಹ ತಕ್ಷಣ ವಾಮನ ಅಂದ್ರೆ ದೇವ ಅದಿತಿಯ ಪುತ್ರ ವಾಮನ ದೇವಸ್ಯ ಭರ್ಗೋ ದೇವಸ್ಯ ದೇವ ಉತ್ತರ ನೋಡಿ ಗಾಯತ್ರಿಯಲ್ಲಿ ದಶಾವತಾರ ಧೀಮಹಿ ಅಂದ್ರೆ ಪ್ರತಿಜ್ಞೆ ತೊಟ್ಟು ಭೂಮಿಯನ್ನು 21 ಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರ ಸಂಹಾರ ಮಾಡಿ ಎಲ್ಲಿ ತೊಂದರೆ ಇದ್ರೆ ಅಲ್ಲಿ ಹೋರಾಟ ಮಾಡೋದು ಆ ಹೋರಾಟದ ಗುಣ ಅವರಾತ್ರಿನ ಕಲಿಸಿದ್ದೆ ಪರಶುರಾಮ ಅಂದ್ರೆ ತತ್ ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧೀಮಹಿ ಅಂದ್ರೆ ಅವನು ಪಣ ತೊಟ್ಟವನು ಅಂತ ಅರ್ಥ ದಿಯೋ ಪರಶುರಾಮ ಆದ ತಕ್ಷಣ ದಿಯೋ ಅಂದ್ರೆ ಬಾಣ ಎತ್ತಿ ಸಾಧಿಸಿದವನು ಯಾರು ರಾಮ ಮರ್ಯಾದಾ ಪುರುಷೋತ್ತಮ ಯೋ ಅಂದ್ರೆ ಕೃಷ್ಣ ಅಂದ್ರೆ ಅವನು ಮಾಂತ್ರಿಕ ಬುದ್ಧಿ ಮತ್ತು ಕ್ಷಾತ್ರ ಎರಡು ಸೇರಿದವನು ನ ಅಂದ್ರೆ ನಕಾರ ಏನು ಇಲ್ಲ ಈ ಜಗತ್ತಲ್ಲಿ ಎಲ್ಲವೂ ಶೂನ್ಯ ಅಂತ ಹೇಳಿದವನು ಕೃಷ್ಣ ನಂತರ ಬಂದ ಬುದ್ಧ ಪ್ರಚೋದಯ ಅಂದ್ರೆ ಸೀಳ್ಕೊಂಡು ಬಂದವನು ಕಲ್ಕಿ
ಕಟ್ಟಿದ ಪ್ರಚೋದನೆ ಮಾಡ್ಕೊಂಡು ಬಂದು. ಹೀಗೆ ಗಾಯತ್ರಿ ಮಂತ್ರದಲ್ಲಿ ನಾಲ್ಕು ವೇದಗಳ ಸಾರ, ಜಗತ್ತಿನ ಎನ್ಸೈಕ್ಲೋಪೀಡಿಯಾ ಎಲ್ಲವೂ ಸಿಗುತ್ತೆ ಗಾಯತ್ರಿ ಮಂತ್ರದಲ್ಲಿ. ಅಕ್ಷರ ಅಕ್ಷರನು ಮಾತಾಡುತ್ತೆ. ಗಾಯತ್ರಿ ಮಂತ್ರ ರಚನೆ ಮಾಡಿದಾಗ ಕೆಲವು ಅವತಾರಗಳು ಆಗಿರಲಿಲ್ಲ, ಅವತಾರಗಳು ಹುಟ್ಟುವ ಮೊದಲೇ ನಿರ್ಧಾರ ಆಗಿದ್ದು. ನೀನು ಬಯಸುವ ಕೃಷ್ಣ ಅವತಾರ ಆಗಿದ್ದು 5000 ವರ್ಷದಿಂದ. ನಾನು ಕೃಷ್ಣನನ್ನ ಯೋಗ್ಯ ಹೋಲಿಸಿದಲ್ಲಿ ಗಾಯತ್ರಿ ಮಂತ್ರದಲ್ಲಿ ಕೃಷ್ಣ ಅಂತ ಬರ್ತಿಲ್ಲ ನೋಡು. 9 ತಿಂಗಳು ಗರ್ಭ ಅಂತ ಹೇಳ್ತೀವಿ. ಪ್ರತಿ ಇವಾಗ ನೀನು ಹುಟ್ಟಿದ್ದು ಮಾತ್ರ ಗರ್ಭ ಆಗಲ್ಲ, ಆ ಕಾಲದಿಂದ ಇದು ನಡ್ಕೊಂಡ್ ಬರ್ತಾ ಇದೆ. ಅಂದ್ರೆ ಇದನ್ನ ನೇಚರ್ ಫಾಲೋ ಮಾಡಿತು. ಕೃಷ್ಣ ಅನ್ನೋದು ಸೀರಿಯಸ್ ಆಗಿ ಬಂದಿದ್ದು. ಈ ದಶಾವತಾರ ಅನ್ನೋದು ಹೇಗೆ, ಇಟ್ಸ್ ಎ ಬ್ಯೂಟಿಫುಲ್ ವೇ ಹೌ ಟು ಎಕ್ಸ್ಪ್ಲೇನ್. ಎವಲ್ಯೂಷನ್, ಮೀನು ಫಸ್ಟ್ ಹುಟ್ಟಿತ್ತು ಆದ್ರೆ ಇವತ್ತಿಗೂ ಮೀನಿದೆ. ಕೂರ್ಮ ಎರಡನೇದಾಗಿ ಹುಟ್ಟಿತ್ತು ಅದು ಇವತ್ತಿಗೂ ಕೂರ್ಮ ಇದೆ. ಹಲ್ಲಿಗಳು ಜಗತ್ತಿನಲ್ಲಿ ಫಸ್ಟ್ ಹುಟ್ಟಿದ್ದವು, ರಿಮಾರ್ಕಬಲ್ ಕ್ಯೂ ಕ್ರೀಚರ್ಸ್, ಡೈನೋಸರಸ್ ಇತ್ತು ಅಂತ ಹೇಳ್ತಾರಲ್ಲ, ಇವತ್ತಿಗೂ ಇದೆ ಅದು. ಈಗ ಗಾಯತ್ರಿ ಮಾಡೋದ್ರಿಂದ ಪ್ರತಿದಿನ ಏನ್ ಲಾಭ ಇಲ್ಲ, ಯಾಕೆಂದ್ರೆ ಇದು ಒಂದು ಎವಲ್ಯೂಷನ್ ಹೇಳ್ತಾ ಇದೆ ಅಂತ. ಎವಲ್ಯೂಷನ್ ಒಂದೇ ಹೇಗಿಲ್ವೋ, ಇಂಥದ್ದು ನೂರಾರು ಗಾಯತ್ರಿಯಲ್ಲಿ ಅಕ್ಷರಕ್ಷರವು ಮಾತಾಡುತ್ತೆ. ತತ್ ಸವಿತುರ್ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅಂದ್ರೆ ನಿಮಗೆ ಐನ್ಸ್ಟೈನ್ ಥಿಯರಿ ಇದೆಯಲ್ಲ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ಬಿಡುತ್ತೆ. ನಿಮಗೆ ಕ್ವಾಂಟಮ್ ಥಿಯರಿನ ಎಕ್ಸ್ಪ್ಲೇನ್ ಮಾಡುತ್ತೆ. ಈ ಇದನ್ನು ಹೇಳೋದ್ರಿಂದ ಏನು ಅಂದ್ರೆ, ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಮುಪಯಾಂತಿತೆ. ಇದನ್ನು ಸತತವಾಗಿ ಹೇಳೋದ್ರಿಂದ ನನಗೇನಾಯ್ತು, ಇವೆಲ್ಲ ವಿಚಾರಗಳು ಗೊತ್ತಾಯ್ತು. ಮೊದಲು ಗಾಯತ್ರಿ ಅಂದ್ರೆ ಪ್ರೊನೌನ್ಸ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ, ಮತ್ತೆ ಹೇಳಿ 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 ಅದರಲ್ಲಿರೋ ಮೂಲ ಅರ್ಥಗಳು ಗ್ರಹಿಸ್ತಾ ಬಂದೆ. ಇನ್ನೂ ಹೇಳಿ 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 ಇನ್ನೊಬ್ರಿಗೆ ಹೇಳಕ್ ಆಗದೆ ಇರೋಷ್ಟು ಅರ್ಥಗಳು ಸಿಗ್ತಾ ಬಂತು. ನನ್ಗೇನ್ ಗೊತ್ತಾಯ್ತು, ಹೇಳುದು ಗೊತ್ತಾಗತ್ತೆ ಇನ್ಫಾರ್ಮೇಟ್. ದದಾಮಿ ಬುದ್ಧಿ ಯೋಗಂ ಅಂದ್ರೆ ನೀನು ಅರ್ಥ ಮಾಡ್ಕೊಂಡಿಲ್ಲ. ನೀನು ಓ ಇವಾಗ ಪುನೀತ್ ರಾಜ್ಕುಮಾರ್ ಅಂತ ಒಂದಿದೆ ಎಕ್ಸಾಂಪಲ್. ಆತನ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರು ಡಾಕ್ಟರ್ ರಾಜ್ಕುಮಾರ್ ಅವರ ಮಗ, ಪಾರ್ವತಮ್ಮ ರಾಜ್ಕುಮಾರ್ ಅವರ ತಾಯಿ, ಹೆಂಗ್ ಗೊತ್ತಾಯ್ತು? ಇವಾಗ ಡಾಕ್ಟರ್ ಹೆಡ್ಗೆವಾರ್ ಅಂತ ಹೇಳ್ತೀವಿ, ಅವರು ಅವ್ರ ತಂದೆ ಯಾರು ತಾಯಿ ಯಾರು, ಅವರು 1925 ಏನು ಸ್ಥಾಪನೆ ಮಾಡಿದ್ರು, ಅವರು ವಿಜಯದಶಮಿಗೆ ಏನು ಮಾಡಿದ್ರು, ಅವ್ರು ಹುಟ್ಟಿದ್ದು ನಮ್ಮ ಯುಗಾದಿ ಹಬ್ಬ. ಈಗ ಹೆಂಗ್ ಗೊತ್ತಾಯ್ತು? ನಮಗೆ ಸತತ ಧ್ಯಾನ ಮಾಡೋದ್ರಿಂದ ದದಾಮಿ ಬುದ್ಧಿ ಯೋಗಂ ತಮ್ ಪೂರ್ಣ ವಿಚಾರಗಳು ತಿಳಿಯುತ್ತೆ. ವೃಷಾಂಗ, ನಿನ್ನ 10 ಸಲ ಮೀಟ್ ಮಾಡಿದ ತಕ್ಷಣ ನಿನ್ನ ತಂದೆ ಯಾರು ತಾಯಿ ಯಾರು, ನಿನ್ನ ಗುಣ ಏನು, ನಿನ್ನ ಹೆಂಗಿರ್ತೀಯ ಗೊತ್ತಾಗ್ಬಿಡ್ತಲ್ಲ. ಹಂಗೆ ಗಾಯತ್ರಿಯನ್ನು ಸತತವಾಗಿ ನೋಡೋದ್ರಿಂದ ಎಲ್ಲ ಗೊತ್ತಾಗುತ್ತೆ ಅದ್ರ ಬಗ್ಗೆ ಆಳ. ಒಬ್ಬ ರೈತ ಇರ್ತಾನೆ ಅಲ್ಲಿ, ಯಾರು ಇರೋದಿಲ್ಲ, ಯಾವ ಪಂಡಿತ ಇರೋದಿಲ್ಲ, ಬರೀ ನೇಗಿಲಿರುತ್ತೆ, ಹೆಂಡತಿ ಮಕ್ಕಳು ಇರ್ತಾರೆ ಅಂತ ಇಟ್ಕೋ. ಅವನು ಗಾಯತ್ರಿ ಹೇಳ್ತಾ ಇರ್ತಾನೆ, ನಿನ್ನ ಆಶ್ಚರ್ಯ ಪಟ್ಬಿಡ್ತೀಯ. ಗಾಯತ್ರಿ ಒಂದೇ ಅಲ್ಲ, ಅವನು ಏನೋ ಒಂದು ಹೇಳ್ತಾ ಇರ್ತಾನೆ ಅಂತ ಇಟ್ಕೋ ಮಂತ್ರ. ಆ ಮಂತ್ರದ ಬಗ್ಗೆ ಪೂರ ಡೀಟೇಲ್ ಗೊತ್ತಾಗ್ತದೆ. ಅದು ದಟ್ ಈಸ್ ದ ಮೆಕ್ಯಾನಿಸಮ್ ಆಫ್ ಅವರ್ ಲೈಫ್. ಹಸುನ ತಾನು ತನ್ನ ಇರೋ ಜಾಗವನ್ನು ಅವನು ಹೇಳ್ದೆ ಇವತ್ತೊಂದು ದಿವಸ ಕಟ್ಟಿದ್ರೆ ಸಾಕು, ನಾಳೆ ಆ ಜಾಗ ಎಲ್ಲ ಪರಿಚಯ ಮಾಡಿಕೊಡುತ್ತೆ ಅಂತ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಎಷ್ಟು ಚೆನ್ನಾಗಿದೆ ನೋಡಿ, ಸತತವಾಗಿ ನನ್ನ ಧ್ಯಾನಿಸಿದ್ರೆ ನಾನು ಎಲ್ಲ ಗೊತ್ತಾಗುತ್ತೆ, ಸರೆಂಡರ್ ಆಗ್ಬಿಟ್ಟು ಅವ್ರು ಒಳಗೊಟ್ಟೋಗ್ತೀನಿ. ಇಲ್ಲ, ನನ್ನ ಪ್ರಶ್ನೆ ಏನಂತಂದ್ರೆ, ಇವಾಗ ನಮಗೆ ಅದ್ರ ಸಾಲ ಏನ್ ಹೇಳಿದ್ರಿ ಅಂತ ಗೊತ್ತಿರಲ್ಲ. ಈಗ ಉದಾಹರಣೆಗೆ ನಾವು ಬಿಗಿನಿಂಗ್ ಅಲ್ಲಿ ನಮಗೆ ತೊದಲ್ತಾ ಇರಲ್ಲ, ನಾನೇನು ಇವಾಗ ಉದಾಹರಣೆಗೆ ಭಾರತ ಜಿಯೋಗ್ರಫಿ ತಿಳ್ಕೊಬೇಕು ಹೇಗೆ ಅಂದ್ರೆ ನಾವು ಓಡಾಡ್ತೀವಿ ಓದ್ತೀವಿ ಆ ಥರ ತಿಳ್ಕೊಳ್ಳೋದಂತ ಇರುತ್ತೆ ಪ್ರೊಸೆಸ್. ಅಲ್ಲಿ ನಮಗೆ ಡೆಸ್ಟಿನೇಷನ್ ಕೂಡ ಗೊತ್ತಿರುತ್ತೆ ಏನು ಅಂತ. ಇವಾಗ ನಮಗೆ ಈ ಸಾಲಿನ ಅರ್ಥನೇ ಗೊತ್ತಿದ್ದೆ, ಕೇವಲ ಅದನ್ನು ನಾವು ಪಠಣ ಮಾಡೋದ್ರಿಂದ ಹೇಗೆ ಗೊತ್ತಾಗತ್ತೆ ಅಂತ. ಪಠಣ ಅಂದ್ರೆ ಏನು ಗೊತ್ತದು, ನೀನು ಹೇಳಿದಂಗೆ ಇದು ಏನು ಮಂತ್ರ ಹೇಳ್ದಂಗಲ್ಲ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದೇವಿಕಾಯಂ ಅಂತ ಮಂತ್ರ ಹೇಳೋದಿಲ್ಲ. ನೀನು ನಿಧಾನಕ್ಕೆ ಹೇಳ್ತಾ ಇದ್ರೆ ಅದರ ಮೇಲೆ ಆಸಕ್ತಿ ಬರುತ್ತೆ, ಏನಿದು ಏನಿರ್ಬೋದು. ತತ್ ಸವಿತೂರ್ ವರೇಣ್ಯಂ ಅಂತ ಹೇಳುವಾಗ ತತ್ ಭರ್ಗೋ ದೇವಸ್ಯ ಧೀಮಹಿ ಅನ್ನೋ ಗರ್ಭೋ ದೇವಸ್ಯ ಧೀಮಹಿ ಅಂತ ಹೇಳ್ತಾ ಇರ್ತಾನೆ ಅಂತ ತಿಳ್ಕೊಬ್ಬ. ಕಡೆಗೊಬ್ಬ ಯಾರೋ ಇನ್ನೊಬ್ಬ ಸಿಕ್ಕಿರ್ತಾನೆ, ಇದು ಸರಿ ಅಲ್ವೋ, ಅದು ಹಂಗಲ್ಲ ಹಿಂಗೆ ಅಂತ. ಅಲ್ಲಿ ವಿದ್ಯೆ ಬಂತಲ್ಲ, ಇವನು ಮೊದಲೇ ಹೇಳದೆ ಇದ್ರೆ ಎರಡನೇದ ಹೆಂಗೆ ಬರುತ್ತೆ? ಹಂಗೆ ಅದು ಕರೆಕ್ಟ್ ಮಾಡ್ತಾ ಬರುತ್ತೆ. ಕೆಲವ್ರಿಗೆ 2ನೇ ದಿವಸ ಸಿಗುತ್ತೆ, ಕೆಲವ್ರಿಗೆ 10ನೇ ದಿವಸ ಸಿಗುತ್ತೆ, ಕೆಲವ್ರಿಗೆ 100ನೇ ದಿವಸ ಸಿಗುತ್ತೆ. ಹಾಗೆ ಗಾಯತ್ರಿ ಮಂತ್ರದಲ್ಲಿ ಏನಾಗಿದೆ, ಎಲ್ಲ ಮರ್ಜ್ ಆಗ್ಬಿಟ್ಟಿದೆ, ಎಲ್ಲ ವಿಚಾರಗಳು ಮರ್ಜ್ ಆಗಿ ಕಾಂಪ್ಯಾಕ್ಟ್ ಫಾರ್ಮಲ್ಲಿದೆ.
ಹಾಗಾಗಿ ಅದನ್ನ ಬಯಾಟ್ ಮಾಡಿದ್ರು ಯಾವತ್ತೋ ಒಂದ್ ದಿವಸ ಅವನಿಗೆ ಅದ್ರ ರಹಸ್ಯ ಗೊತ್ತಾಗ. ಇವಾಗ ನಿನ್ನ ಹತ್ರ ಒಂದು ಕಲ್ಲಿದೆ, ಅದ್ರ ಬೆಲೆ ನಿಂಗೆ ಗೊತ್ತಿಲ್ಲ, ನೀನು ಇಟ್ಕೊಂಡಿರ್ತೀಯ, ಯಾವತ್ತೋ ಒಂದ್ ದಿವಸ ಅದ್ರ ಬೆಲೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿವರೆಗೂ ಅದೇನೋ ಅನಂತಪುರಲ್ಲಿ ಒಂದು ಒಬ್ಬರು ಮನೆಗೆ ಒಬ್ಬ ಬ್ರಿಟಿಷರ್ ಬಂದಿದ್ದಂತೆ, ಅವನು ಕೃಷ್ಣದಾಯ ಅವರ ವಂಶದವರು ಅವ್ರ ಮನೆ ಅಂತ ರಿಸರ್ಚ್ ಮಾಡಕ್ಕೆ ಬಂದರೆ ಅವ್ರಿಗೆ ತಿಂಡಿ ತಿನ್ನೋಕೆ ಕಷ್ಟ ಆಯ್ತಂತೆ. ಅವ್ರ ಮನೆಯಲ್ಲೇ ಇದ್ದಾನೆ ಇವನು. ಕಡೆಗೆ ಒಂದು ದಿವಸ ಕಿಚನ್ ಹತ್ರ ಪಾಸ್ ಆಗ್ಬೇಕಾದ್ರೆ ಏನೋ ತಣಕ್ಕಂತ ಕಣ್ಣು ಹೊಡಿತಂತೆ, ರೆಡ್ ಕಲರ್. ಏನು ಹಿಂಗೆ ಬರ್ತಾ ಇದೆ ಅಂತ ನೋಡಿದ್ರೆ ಅಲ್ಲೊಂದು ಚಟ್ನಿ ರುಬ್ಬ ಕಲ್ಲಿತ್ತಂತೆ, ಇಷ್ಟು ದಪ್ಪದ್ದು. ಆ ಕಲ್ಲು ಏನಕ್ಕಿದು ಕಲ್ಲು ನೀವು ಯೂಸ್ ಮಾಡ್ತಾ ಇದ್ರೆ, ಚಟ್ನಿ ನಾವು ರುಬ್ತೀವಿ ನಮ್ಮ ಪುರಾತನ ಕಾಲದಿಂದ. ನೋಡಿದ್ರೆ ಅದು ಕಾಸ್ಟ್ಲಿಯೆಸ್ಟ್ ರೂಬಿ ಇನ್ ದ ವರ್ಲ್ಡ್ ಅಂತೆ. ಇವ್ರು ಚಟ್ನಿ ರುಬ್ತಾ ಇದ್ರಂತೆ. ಅವಾಗ ಅವ್ರು ರಿಚೆಸ್ಟ್ ಆಗ್ಬಿಟ್ರಲ್ಲ, ಯಾವತ್ತೊಂದ್ ದಿವಸ ಆ ಗಾಯತ್ರಿ ಅನ್ನೋದು ವಜ್ರ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮಗೆ. ಧನ್ಯವಾದ ಅಹೋರಾತ್ರ.